ಆತ್ಮೀಯರೆ ನಮಸ್ಕಾರ, ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಮೂಲಕ ಮುಖಾಂತರ ಹತ್ತು ಹಲವು ವಿಚಾರಗಳ ಬಗ್ಗೆ ಚರ್ಚೆ, ಸಂವಾದ, ವಿಚಾರ ಮಂಥನ ಇವೆಲ್ಲ ಮಾಡ್ತಾ ಇರ್ತೀವಿ. ಅದನ್ನ ನೀವೆಲ್ಲ ಗಮನಿಸ್ಕೊಂಡು ಬಂದಿದ್ದೀರಿ. ಬಿಕಾಸ್ ನಾವು ಯಾವಾಗ ಬೇರೆ ಬೇರೆ ವರ್ಕ್ಶಾಪ್, ಕೋರ್ಸಸ್ ಎಲ್ಲ ಮಾಡ್ತಾ ಇರ್ತೀವಿ, ಅದ್ರ ಇನ್ಫಾರ್ಮೇಶನ್ ನಿಮಗಿದೆ, ನೀವು ತಿಳ್ಕೊಂಡಿದ್ದೀರಿ. ಆದ್ರೆ ಇವತ್ತು ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ವಿಚಾರ ಕೊಟ್ಟಿದ್ದೇನೆ. ಒಂದು 3 ವರ್ಷದಿಂದ ನಾನು ಟೆಲಿವಿಷನ್ ಅಲ್ಲಿ ಈ ವಿಚಾರದ ಬಗ್ಗೆ ಒಂದು ಶೋ ಕೂಡ ಮಾಡಿದ್ದೆ. ನಾನು ಈಗ ನಾನು ಯೂಟ್ಯೂಬ್ ನಲ್ಲಿ ಸಕ್ರಿಯವಾಗಿದ್ದೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ 27,000 ಸಬ್ಸ್ಕ್ರೈಬರ್ಸ್ ನ ಹೊಂದಿದೆ. ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಮತ್ತೊಂದು ಚಾನಲ್ಲು, 3,000 ಜನ ಸಬ್ಸ್ಕ್ರೈಬರ್ಸ್ ನಮ್ಮಲ್ಲಿ ಇದ್ದಾರೆ. ಹಾಗೆ ಫೇಸ್ಬುಕ್ ಮುಖಾಂತರ, ಫೇಸ್ಬುಕ್ ನಿಂದ ಯಾವ ತರ ಲಾಭ ಮಾಡ್ಕೋಬಹುದು, ನಾವು ಕೆಲವೊಂದು ನಮ್ಮ ಕೋರ್ಸ್ಗೆ ಬರೋದಕ್ಕೆ ಫೇಸ್ಬುಕ್ ನಲ್ಲಿ ಆಡ್ ನ ಕೊಡ್ತಾ ಇದ್ದೇವೆ. ಹಾಗೇನೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಜೊತೆಗೆ ಆ ಇನ್ಸ್ಟಾಗ್ರಾಮ್ ನ ಮಹತ್ವ ಏನು ಅದನ್ನ ನಾವು ಅರ್ಥಕೋಬೇಕಾಗಿದೆ. ಟ್ವಿಟರ್ ಇವತ್ತು ಒಂದು ರೀತಿ ಸಂದೇಶ, ಒಬ್ರು ಒಬ್ಬ ನಾಯಕರ ಸಂದೇಶ ಇಡೀ ಪ್ರಪಂಚಕ್ಕೆ ತಲುಪುವ ಹಾಗೆ ಅದು ತಲುಪಿಸ್ತಾ ಇದೆ. ಜೊತೆಗೆ ಈಗ ನಾನು ಟೆಲಿಗ್ರಾಮ್ ಅನ್ನುವಂತಹ ಒಂದು ಆಪ್ ಯೂಸ್ ಮಾಡ್ತಾ ಇದ್ದೀನಿ. ಅದರೊಳಗಡೆ ಯಾರೇ ಪಬ್ಲಿಕ್ ಬರ್ಲಿ, ಯಾರೇ ಪಬ್ಲಿಕ್ ಬಂದ್ರೂ ಕೂಡ ನಾವಲ್ಲಿ ಒಂದು ಜನರಲ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೇವೆ, ಒಂದು ಕೋರ್ಸ್ದೊಂದು ಗ್ರೂಪ್ ಅಂತ ಮಾಡ್ಕೊಂಡಿದ್ದೇವೆ. ಇನ್ನು ವಾಟ್ಸಾಪಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 2 ಕೋರ್ಸ್ನ ಸೋಲುಗಳಿಗೆ ಅಂಜಿದ್ರಿ ಕನ್ನಡದಲ್ಲಿ ಮಾಡಿದ್ವಿ, ಈಗ ಮಾಸ್ಟರಿಂಗ್ ಟೈಮ್ನ ನಾವು ಇಂಗ್ಲಿಷ್ನಲ್ಲಿ ಮಾಡ್ತಾ ಇದ್ದೇವೆ. ಯಾಕೆ ಈ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಅಂದ್ರೆ, ನಾವೀಗ ಎಷ್ಟು ಇದಕ್ಕೆ ಒಳಗಾಗಿದ್ದೇವೆ, ಬಳಸ್ಕೊಳ್ತಾ ಇದ್ದೇವೆ, ನೆಗೆಟಿವ್ಸ್ ಇದೆ, ಆ ನೆಗೆಟಿವ್ಸ್ನ ನಾವು ಎಷ್ಟು ಹುಷಾರಾಗಿರ್ಬೇಕು ಅದು ಹುಷಾರಾಗಿರ್ಬೇಕಾಗ್ತದೆ. ಜೊತೆಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಈ ತರದ ಕಂಪನಿಗಳಿಗೆ ಏನ್ ಹೇಳಿದೆ ಈಗ ಅಂದ್ರೆ, ಯಾರೇ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ವಿತಿನ್ 24 ಅವರ್ಸ್ ಅದನ್ನ ಡಿಲೀಟ್ ಮಾಡಬೇಕು ಕಂಪ್ಲೇಂಟ್ ಬಂದ ತಕ್ಷಣ ಅಂತ ಇವತ್ತಿನ ಪೇಪರ್ ನಲ್ಲೇ ನಾನು ಗಮನಿಸಿದೆ. ಸೊ ಹಾಗಾಗಿ ಅನೇಕ ಬದಲಾವಣೆಗಳು, ಕಾನೂನು ಕ್ರಮಗಳು ಎಲ್ಲವೂ ಕೂಡ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಈಗ ಈ ನಾನು ಈಗ ಇದನ್ನ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಲ್ಲ ನಿಮ್ ವಿಡಿಯೋ, ಇದು ಝೂಮ್ ಅನ್ನೋಂಥದ್ದು, ಝೂಮ್ ಮುಖಾಂತರ ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ ಅಲ್ವೇ. ಅದು ಕೋವಿಡ್ ಬಂದ್ಮೇಲೆ, ಲಾಕ್ ಡೌನ್ ಆದ್ಮೇಲಂತೂ ಝೂಮ್ ತರನಾದ ಪ್ಲಾಟ್ಫಾರ್ಮ್ಗಳು ಎಷ್ಟೊಂದು ಇಂಪ್ರೂವ್ ಆಯ್ತಲ್ವಾ. ಮುಂಚೆ ಏನನ್ಕೊಳ್ತಾ ಇದ್ದ ಗೊತ್ತಾ, ವಿಡಿಯೋ ಕಾನ್ಫರೆನ್ಸಿಂಗ್ ಅಂದ್ರೆ ಅದು ಬರೀ ದೊಡ್ಡ ದೊಡ್ಡವರು, ಲೀಡರ್ಸು, ಪ್ರೈಮ್ ಮಿನಿಸ್ಟರ್ಗಳು, ಪ್ರೆಸಿಡೆಂಟ್ಗಳು ಅಂತ. ಇವಾಗ ಏನಿಲ್ಲ, ಎಲ್ಲಾರು ವಿಡಿಯೋ ಕಾನ್ಫರೆನ್ಸಿಂಗ್ ಎದುರು ಬದ್ರು ನೋಡ್ಕೊಂಡು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರ್ಲಿ ಇರಬಹುದು ಅಲ್ವೇ. ಒಂದು ಕತ್ತಿ ಇದೆ ಅಂದ್ರೆ ಆ ಕತ್ತಿಯಿಂದ ಒಬ್ಬನ ಪ್ರಾಣ ತೆಗಿಬಹುದು, ಅದೇ ಕತ್ತಿಯಿಂದ ಒಂದು ಆಪಲ್ ಕಟ್ ಮಾಡೋದಕ್ಕೆ ಬಳಸ್ಬೋದು. ಕತ್ತಿ ಪಾಪ ಸುಮ್ಮನೆ ಇರ್ತದೆ, ನಾವ್ ಹೇಗೆ ಬಳಸ್ತೀವಿ ಅದು ಮುಖ್ಯ ಅಲ್ವೇ ಸ್ನೇಹಿತರೆ. ನಮ್ಮ ಬಳಕೆ ಅದು ಸದ್ಬಳಕೆ ಆದರೆ ಅದು ಸಮಾಜ ಒಪ್ಪುತ್ತದೆ, ಸಮಾಜ ಸ್ವೀಕರಿಸುತ್ತದೆ. ಹಾಗಾಗಿ ಯಾವುದೇ ಒಂದು ಹೊಸ ಬೆಳವಣಿಗೆ, ತಂತ್ರಜ್ಞಾನದ ಬೆಳವಣಿಗೆ ನಮ್ಗೇನ್ ಸಂತೋಷ ಆಗ್ತದೆ ಅಂದ್ರೆ, ನಮ್ಮ ಜೀವಿತಾವಧಿಯಲ್ಲಿ ಕಳೆದ 20-25 ವರ್ಷಗಳಲ್ಲಿ ಇಡೀ ಪ್ರಪಂಚನೇನೆ ತಂತ್ರಜ್ಞಾನದಲ್ಲಿ ವಿಶೇಷವಾಗಿ ಪ್ರಸಿದ್ಧಿಯಾಗಿರೋದನ್ನ ನೀವು ಗಮನಿಸ್ಬೋದು. ಯಾವಾಗ ನೀವ್ ಈ ರೀತಿಯ ವಿಚಾರಗಳನ್ನ ಅರಿತುಕೊಳ್ತೀರಿ ಆಗಷ್ಟೇ ನಿಮಗೆ ಅದು ಸಾಧ್ಯ ಆಗ್ತದೆ. ಈಗ ನಾವು 3 ಮಂತ್ ಸರ್ಟಿಫಿಕೇಶನ್ ಕೋರ್ಸ್ ಇದೆಯಲ್ಲ, ಅದಕ್ಕೆ ನಮ್ಮ ಚಾರ್ಮಿಂಗ್ ಚೇರ್ಮನ್ ಚೆಂಗಲ್ ರಾಯರು ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸರ್, ಚೆಂಗಲ್ ರಾಯ್ ನಮಸ್ಕಾರ. ನಮಸ್ಕಾರ ಸರ್, ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸರ್, ನಾವು ಈ ಸಾಮಾಜಿಕ ಜಾಲತಾಣಗಳು ಬೆಳಗ್ಗೆಯಿಂದ ನಾವು ಉಪಯೋಗಿಸ್ತಾನೆ ಇರ್ತೀವಿ ಸರ್. ಏನು ಸಾಮಾಜಿಕ ಜಾಲತಾಣಗಳು ನಾವು ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥದ್ದು ಅಂತ ಒಂದು ಲಿಸ್ಟ್ ಮಾಡೋಕೆ ಹೋದ್ರೆ ಬಹಳಷ್ಟಿದೆ. ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ, ವಾಟ್ಸಾಪ್ ಇದೆ, ಫೇಸ್ಬುಕ್ ಮೆಸೆಂಜರ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ವಿ ಚಾಟ್ ಇದೆ, ಟಿಕ್ಟಾಕ್ ಇದೆ, ಟೆಲಿಗ್ರಾಮ್ ಇದೆ, ಟ್ವಿಟರ್ ಇದೆ. ಒಂದು ಆಶ್ಚರ್ಯದ ಸಂಗತಿ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ 420 ಕೋಟಿ ಜನ ಸಕ್ರಿಯವಾಗಿ ಬಳಕೆದಾರರಿದ್ದಾರೆ ಅಂತ ಗೊತ್ತಾಗುತ್ತೆ. ಸುಮಾರು 53% ಜನ
ಇದನ್ನ ನಾವು ಉಪಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿದಿನನು ಸುಮಾರು 7 ಗಂಟೆ ಸಮಯ ಉಪಯೋಗಿಸ್ತಾರೆ ಅಂತ ಗೊತ್ತಾಗಿದೆ ಸರ್ ಅಂದ್ರೆ ಇದು ಈ ಸಾಮಾಜಿಕ ಜಾಲತಾಣ ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲ ಅನ್ಸಕ್ಕೆ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದ್ರೆ ಈ ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಈಗ ಈ ಕೋವಿಡ್ ಸಿಚುಯೇಷನ್ ಬಂದ್ಮೇಲೆ ನಮಗಷ್ಟು ಬಹಳ ಸದ್ಬಳಕೆ ಆಗಿದೆ ಸರ್ ಈಗ ಜೂಮ್ ನಲ್ಲಿ ನಾವು ಒಂದು ವೆಬಿನಾರ್ ಗಳು ಮೀಟಿಂಗ್ ಗಳು ಸೆಷನ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಒಂದು ಕಡೆ ಮನೆಯಲ್ಲೇ ಕೂತ್ಕೊಂಡು ನಾವೆಲ್ಲರ ಜೊತೆಗೇನೋ ಸಂಪರ್ಕದಲ್ಲಿ ಇರಬಹುದು ಎಲ್ಲೇ ಇರಬಹುದು ಪ್ರಪಂಚದಲ್ಲಿ ಆ ಮೂಲೆ ಮೂಲೆಗೂ ಸಹ ಮಾಡಬಹುದು ಇದು ಬಹಳ ಅದ್ಭುತವಾದಂತ ವಾಟ್ಸ್ಆಪ್ ಅಂತೂ ಪ್ರತಿನಿತ್ಯವೂ ಅಪ್ಡೇಟ್ ಅಪ್ಗ್ರೇಡ್ ಆಗಂತ ವಿಷಯಗಳನ್ನ ತಾವು ಕಳಿಸ್ಕೊಡ್ತಾ ಇದ್ರೆ ಅದು ಬಹಳ ಚೆನ್ನಾಗಿ ಬಂದಿದೆ ಟೆಲಿಗ್ರಾಮ್ ಗ್ರೂಪ್ ಅಂತ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಸ್ನೇಹಿತರು ಯಾರ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಆ ವಿಷಯಗಳನ್ನ ಪೋಸ್ಟ್ ಮಾಡಬಹುದು ವಿಡಿಯೋ ಮಾಡಬಹುದು ಕಳಿಸ್ಕೊಡ್ಬಹುದು ಮೆಸೇಜಸ್ ಕಳಿಸ್ಬಹುದು ಬರ್ತ್ಡೇ ಗ್ರೀಟಿಂಗ್ಸ್ ಕಳಿಸ್ಬಹುದು ಚಾಟಿಂಗ್ ಮಾಡಬಹುದು ಕಾಮೆಂಟ್ ಮಾಡಬಹುದು ಇವೆಲ್ಲವೂ ಸಾಧ್ಯ ಆಗಲಿಕ್ಕೆ ಈ ಸಾಮಾಜಿಕ ಜಾಲತಾಣಗಳು ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್ ಪ್ರತಿದಿನ ನಾನು ಬೆಳಗ್ಗೆ ಎದ್ದಾಗ ಈಗ ನೋಡ್ತೀನಿ ಸರ್ ಗೂಗಲ್ ನಲ್ಲಿ ಇ ಪೇಪರ್ ಓದ್ಬಿಡ್ತೇವೆ ಮೊದಲು ಪೇಪರ್ ಎಲ್ಲ ತರಿಸ್ತಾ ಇದ್ವಿ ಮನೆಗೆ ಈಗಿಲ್ಲ ಇ ಪೇಪರ್ ಓದ್ತಾ ಇರ್ತೀನಿ ಸರ್ ಜಿಮೇಲ್ ನೋಡ್ತಾ ಇರ್ತೀನಿ ನಂತರ ಮ್ಯಾಪ್ ಲೊಕೇಶನ್ಸ್ ಎಲ್ಲೆಲ್ಲಿ ಬೇಕು ಅಂತ ಹೇಳಿದ್ರೆ ಅದನ್ನ ತೋರಿಸ್ತಾ ಇರ್ತೀವಿ ಜೂಮ್ ಆಪ್ ಸದ್ಬಳಕೆ ಮಾಡ್ಕೊತಾ ಇದೀವಿ ಪಿಪಿಟಿ ಮಾಡ್ತಾ ಇದೀವಿ ಕಾಂಟ್ಯಾಕ್ಟ್ಸ್ ಮಾಡ್ತಾ ಇದೀವಿ ಫ್ರೆಂಡ್ ಜೊತೆಗೆ ಅನ್ಲಿಮಿಟೆಡ್ ಕಾಲ್ಸ್ ಮಾಡ್ತಾ ಇದೀವಿ ಇವೆಲ್ಲವೂ ಸಹ ಸದ್ಬಳಕೆ ಆದ್ರೆ ತಾವು ಹೇಳಿದ ಹಾಗೆ ನಮ್ಮದ್ರಲ್ಲಿ ನಾವು ಹೇಗೆ ಉಪಯೋಗಿಸ್ಕೊಂತೀವಿ ಅನ್ನೋದು ಮುಖ್ಯ ಇದರೊಳಗು ಒಳ್ಳೆಯದಿದೆ ಕೆಟ್ಟದ್ದಿದೆ ಈ ಕೆಟ್ಟದ್ದನ್ನ ನಾವು ಆದಷ್ಟು ಕಡೆ ದೂರ ಇಡಬೇಕು ಮತ್ತು ಎಚ್ಚರಿಕೆಯನ್ನು ವಹಿಸಬೇಕು ಏಕೆ ಅಂತ ಹೇಳಿದ್ರೆ ಬ್ಯಾಂಕ್ ಡೀಟೇಲ್ಸ್ ಆಗ್ಲಿ ಓಟಿಪಿ ಆಗ್ಲಿ ಬೇರೆಯವರು ಒಂದು ಏನಾದರೂ ಒಂದು ಅಮಿಷ ತೋರಿಸ್ಬಿಟ್ಟು ನಿಮ್ದು ಲಾಟ್ರಿ ಬಂದ್ಬಿಟ್ಟಿದೆ ನಿಮ್ ಪೆನ್ಷನ್ ಬಂದಿದೆ ನಿಮ್ ದುಡ್ಡು ಬಂದಿದೆ ಅಂತ ಹೇಳಿ ನಾವೇನಾದ್ರೂ ಕ್ಲಿಕ್ ಮಾಡಿ ಏನಾದ್ರು ಮಾಡಿದ್ರೆ ಒಂದು ಬಟನ್ ನಲ್ಲೇ ನಮ್ ಇರ್ತಕ್ಕಂಥ ದುಡ್ಡೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಉಂಟು ಆದ್ರಿಂದ ನಾವು ಸದ್ಬಳಕೆನೂ ಮಾಡ್ಕೋಬೇಕು ಹುಷಾರಾಗಿರ್ಬೇಕು ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್ ನಮಸ್ಕಾರ ಎಸ್ ಚಂಗಲ್ರೇ ಯಾಕೆಂದ್ರೆ ಚಂಗಲ್ರಾಯ್ ಇರದೇ ಫೇಸ್ಬುಕ್ ಫೇಕ್ ಅಕೌಂಟ್ ಒಬ್ರು ಕ್ರಿಯೇಟ್ ಮಾಡಿದ್ರು ನನ್ನ ಹೆಸರಲ್ಲಿ ಒಂದ್ ಎರಡ್ ಮೂರ್ ಸರಿ ಬೇರೆ ಬೇರೆ ಅವ್ರು ಮಾಡಿದ್ರು ಅವೆಲ್ಲ ಅನುಭವ ಆಗಿದೆ ಸೊ ಎಚ್ಚರಿಕೆಯಿಂದ ಇರೋಣ ಕೆಲವು ಸರಿ ಏನ್ ಮಾಡ್ತಾರೆ ಚೆಕ್ ಮಾಡಕ್ ಒಂದ್ 10 ರೂಪಾಯಿ ಹಾಕಿ ಸದ್ಯಕ್ಕೆ ಅಂದ್ಬಿಟ್ಟು 10 ರೂಪಾಯಿ ಹಾಕ್ಸಕ್ ಹೋಗಿ ಇವತ್ತಿನ ಪೇಪರ್ ಗಮನಿಸ್ತಾ ಇದ್ದೆ 1 ಲಕ್ಷ ಕೊಡಿ ನಮ್ ನಿಮ್ಗೆ 1 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಆ 1 ಲಕ್ಷನ ಒಬ್ಬ ವ್ಯಕ್ತಿ ಕಳ್ಕೊಂಡಿದ್ದಾರೆ ಅಂತ ಅಂದ್ರೆ ನಮ್ ಜನ ಹೇಗೆ ಮೋಸ ಹೋಗ್ತಾ ಇದ್ದಾರೆ ಆ ಮೋಸ ಹೋಗದೇ ಇರ್ಲಿ ಅಂತ ಈ ಮೂಲಕ ನಾನು ಆಶಿಸ್ತೇನೆ ಇನ್ನು ನಮ್ಮ ಕಲಂದರ್ ಏನ್ ಹೇಳ್ತಾರೆ ಕಿರಣ ಎಸ್ ಕಲಂದರ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗಿನ ಕಾಲದಲ್ಲಿ ಈಗಿನ ಸಮಯ ಉಸಿರಾಟ ಎಷ್ಟು ಮುಖ್ಯನೋ ಜಾಲತಾಣಗಳ ಬಳಕೆ ಅಷ್ಟೇ ಮುಖ್ಯ ಆಗ್ಬಿಟ್ಟಿದೆ ಸರ್ ಅದು ಇಲ್ಲದೆ ಜೀವನನೇ ಇಲ್ಲ ಬದುಕೇ ಇಲ್ಲ ಅನ್ನೋಂಗಾಗಿದೆ ಎಷ್ಟು ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಎಲ್ಲೋ ಕೆನಡಾದಾಗಿರೋನು ಎಲ್ಲೋ ಲಂಡನ್ ಆಗಿರೋನು ಎಲ್ಲೋ ಆಸ್ಟ್ರೇಲಿಯಾ ಆಗಿರೋನು ಇಲ್ಲಿ ಕುಂತು ನಮ್ ಜೊತೆ ಎದುರು ಕುಂತು ಮಾತಾಡ್ತಾನೆ ಸರ್ ಈ ಸವಲತ್ ಮುಂದೆ ಇದು ಬಹಳ ಅತ್ಯಂತ ಉತ್ತಮ ಈಗ ನೋಡಿ ಜೂಮ್ ನಲ್ಲಿ ಮಾತಾಡ್ತಾ ಇದೀವಿ ನಾವೆಲ್ಲೋ 4-5 ಜನ ಎಲ್ಲೋ ದೂರ ದೂರರು ಇಲ್ಲಿ ಎದುರಿ ಕುಂತು ಮಾತಾಡ್ತಿದ್ವು ಅನ್ನೋ ಮಾತಾಡ್ತಿದ್ವು ತಾವು ಮಾತಾಡ್ತಾ ಇದ್ದೀರಾ ಈಗ ಆಮೇಲೆ ಇಲ್ಲಿ ಪ್ರಪಂಚನೇ ನಮ್ಮ ಬೆರಳು ತುದಿಯಲ್ಲಿ ಇದ್ದಂಗೆ ಯಾವ ಒಂದು ಶಬ್ದದ ಅರ್ಥನ ಹೇಳಿದ್ನಲ್ಲ ಆ ಯಾವ್ದಾರ ಒಂದು ಡಿಕ್ಷನರಿದೊಂದು ಹುಡುಕ್ಬೇಕಾದ್ರೆ 10 ನಿಮಿಷ ಆಗ್ತಿತ್ತು ಇಲ್ಲ ಒಂದು ಕ್ಷಣದಲ್ಲಿ ಬಂದ್ಬಿಡುತ್ತೆ ಅದನ್ನು ಟೈಪ್ ಮಾಡಿದ್ರೆ ಸಾಕು ಅರ್ಥ ಬರುತ್ತೆ ಯಾವ ಭಾಷೆಯಲ್ಲಿ ಬೇಕು ಅದು ಅರ್ಥ ಬರುತ್ತೆ ಆಮೇಲೆ ಸಂಶೋಧನೆ ಮಾಡೋರ್ಗೆ ಜ್ಞಾನ ಸಂಪಾದನೆ ಮಾಡೋರ್ಗೆ ಅತ್ಯಂತ ಬಹಳ ಉಪಯೋಗ ಆಗಿದೆ ಸರ್ ಆಮೇಲೆ ವ್ಯವಹಾರ ಹೆಂಗಾಗಿದೆ ಅಂದ್ರೆ ಪ್ರಪಂಚದ ವ್ಯವಹಾರ ಈ ಜಾಲತಾಣಗಳ ಮೇಲೆ ನಡೀತಾ ಇದೆ ಇಲ್ಲೇ ವಸ್ತುಗಳನ್ನ ತೋರಿಸಬಹುದು ಇಲ್ಲೇ ವಸ್ತುಗಳನ್ನ ನೋಡಬಹುದು ಇಲ್ಲೇ ಬೆಲೆ ಮಾತಾಡೋದು ಇಲ್ಲಿಂದಾನೇ ಕಳಿಸಬಹುದು ಹಣ ವರ್ಗಾವಣೆ ಸಹಿತ ಅಷ್ಟೇ ಮೊದ್ಲೆಲ್ಲ ಗೋಣಿ ಚೀಲದಾಗ ತಗೊಂಡು ಹಣ ಹಾಕ್ತಿದ್ವಿ ನಾವು ಬ್ಯಾಂಕ್ನಾಗೆ ಕಂಪನಿವು ಇವಾಗ ಏನಿಲ್ಲ ಇಲ್ಲೇ ಕುಂತು ಮೊಬೈಲ್ನಾಗ ಹಾಕ್ಬಹುದು ಇಷ್ಟೆಲ್ಲ ಉಪಯೋಗ ಇದೆ ಸರ್ ಜಾಲತಾಣಗಳದು ಜಾಲತಾಣಗಳ ಬಳಕೆ ಬಹಳ ದೊಡ್ಡ ಉಪಯೋಗ ಆಗಿದೆ ಮತ್ತೆ ಇತರ ಇನ್ನು ನಾಣ್ಯಕ್ಕೆ ಇನ್ನೊಂದು ಮುಖ ಇರುತ್ತೆ ಅನ್ನಂಗೆ ಇದರಿಂದ ದುಷ್ಪರಿಣಾಮಗಳು ಬಹಳ ಬಹಳಷ್ಟು ಆಗಿದೆ ಸರ್ ಇಲ್ಲಿಂದ ಅಪರಾಧಗಳು ಬಹಳ ನಡೀತಾ ಇದೆ ತಾವ್ ಹೇಳಿದಂಗೆ ಸೈಬರ್ ಕ್ರೈಮ್ ನಡೀತಾ ಇದೆ ಹಣದ ಮೋಸ ನಡೀತಾ ಇದೆ ಆಮೇಲೆ ಜಾಲತಾಣಗಳಲ್ಲಿ ಏನ ದುರ್ಬಳಕೆ ಏನಾಗುತ್ತಂದ್ರೆ ಎಲ್ಲರ ಒಂದ್ ಗಲಾಟೆ ಆಯ್ತು ಒಂದ್ ಗಲಭೆ ಆಯ್ತು ಅದನ್ನ ಇಲ್ಲೇ ಇರೋ ನ್ಯೂಸ್ ಗಳನ್ನ ಕಟ್ಟಿ ಎಲ್ಲರಿಗೂ ಹರಡೋದು ದೊಂಬಿ ಮಾಡಿಸೋದು ದ್ವೇಷ ಹಚ್ಚೋದು ಅಂತ ಕಾರ್ಯಗಳು ನಡೀತಾವೆ ಮತ್ತೆ ಧರ್ಮಕ್ಕೆ ವಿರೋಧವಾದವು ಕೆಲವು ಅಸಹ್ಯಕರವಾದ ವಿಡಿಯೋಗಳನ್ನ ಹಾಕೋದು ಜನರ ಮನಸ್ಸನ್ನು ಕೆಡಿಸೋದು ಲೈಂಗಿಕ ವಿಷಯಗಳು ಯಾವ ವಯಸ್ಸಿಗೆ ಯಾರು ನೋಡೋದು ಯಾರು ನೋಡದೇ ಇರಾಗ ನೋಡಬಾರ್ದು ಅಂತ ವಿಷಯಗಳು ಹಾಕೋದು ಇದು ಈ ದುರ್ಬಳಕೆ ಆಗ್ತದೆ ಸರ್ ಅದು ತಾವು ಹೇಳ್ದಂಗೆ ಆ ಚೂರಿ ಇದೆಯಲ್ಲ ಟೊಮೆಟೊ ಕಟ್ ಆಪಲ್ ಕಟ್ ಮಾಡುವುದು ಕುತ್ಕಿನ ಕಟ್ ಮಾಡುವುದು ನಾವು ಬಳಕೆ ಮಾಡೋರು ಸಕಾರಾತ್ಮಕವಾಗಿದ್ದು ಎಚ್ಚರದಿಂದ ಚಂದ್ರರಾಯ್ ಹೇಳ್ದಂಗೆ ಅದನ್ನ ಬಳಕೆ ಮಾಡಿದ್ರೆ ನಮ್ಮ ಇದ್ರ ಸದ್ಬಳಕೆ ಆಗುತ್ತೆ ಸರ್ ಅಂತ ಹೇಳಿ ನಮಸ್ಕಾರ ಹೇಳ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನಮ್ಮ ಮಲ್ಲಪ್ಪ ಬಿರಾದಾರ್ ಏನ್ ಹೇಳ್ತಾರೆ ಕೇಳೋಣ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಎಸ್ ಮಲ್ಲಪ್ಪ ಸರ್ ನಮಸ್ಕಾರ ಸಾಮಾಜಿಕ ಜಾಲತಾಣ ಸದ್ಬಳಕೆ ಅಂತಕ್ಕಂತ ಒಂದು ಟಾಪಿಕ್ ಅತ್ಯಂತ ಮಹತ್ವವಾದ ಟಾಪಿಕ್ ಈಗಿನ ಒಂದು ಆಧುನಿಕ ಕಾಲದಲ್ಲಿ
ಮೈ ಹ್ಯಾಂಡ್ ವರ್ಲ್ಡ್ ಈಸ್ ಮೈ ಹ್ಯಾಂಡ್ ಅಂತ ಹೇಳ್ತಾರೆ. ಈ ಒಂದು ಸಾಮಾಜಿಕ ಜಾಲತಾಣಗಳು ನಮ್ಮ ಬದುಕಿನಲ್ಲಿ ಅತ್ಯಂತ ಅವಶ್ಯವಾಗಿದೆ ಈಗಿನ ದಿನಮಾನದಲ್ಲಿ. ಇವತ್ತು ಫೇಸ್ಬುಕ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಟ್ವಿಟರ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಈ ಜೂಮ್ ಆ್ಯಪ್ ಇರ್ಬೋದು, ಗೂಗಲ್ ಇರ್ಬೋದು, ಪ್ರತಿಯೊಂದು ಮನುಷ್ಯ ದಿನನಿತ್ಯ ಅವನು ಬಳಸ್ತಾನೆ ಇರ್ತಾನೆ. ಆ ಬಳಸೋದಲ್ಲಿ ನಾವು ಅದರೊಳಗ ಸಕಾರಾತ್ಮಕ ಗುಣಗಳನ್ನ ಜಾಸ್ತಿ ಒಂದು ಸದ್ಬಳಕೆ ಮಾಡ್ಕೋಬೇಕು ಬಳಸುವ ರೀತಿಯಿಂದ. ಅಂದಾಗಲೇ ಆ ಸಾಮಾಜಿಕ ಜಾಲತಾಣ ಉಪಯೋಗ ಮಾಡಿದ್ದು ನಮಗ ಇದು ಉಪಯೋಗ ಆಗ್ತಕ್ಕಂತ ಹೇಳ್ಬೋದು. ಈಗ ಹೆಂಗಂದ್ರೆ ಉಪಯೋಗ ಉಪಯೋಗಿಸುತ್ತೆ ಅಂದ್ರೆ, ಈಗ ನಾವು ಜೂಮ್ ನಲ್ಲಿ ಇದನ್ನ ಒಬ್ರಿಗೊಬ್ರು ಒಂದು ವೆಬ್ನಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ ಅಂದ್ರೆ ನಾನು ನಮ್ಮೂರಲ್ಲಿ ಕೂತು ನಮ್ಮ ಮನೆಯಲ್ಲಿ ಕೂತು ನಾನು ಕೇಳ್ತಾ ಇದ್ರೆ, ಅದೇ ರೀತಿಯಾಗಿ ಚೆಂಗಲ್ ರಾಯ್ ಸರ್ ಇರ್ಬೋದು, ಕೆ ಕಲಂದರ್ ಸರ್ ಇರ್ಬೋದು, ಜೆ ಪಿ ಸರ್ ಇರ್ಬೋದು, ಇದು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಸದ್ಬಳಕೆ ಇಂತ ಒಂದು ಉಪಯೋಗಗಳನ್ನ ನಾವು ಪಡಿಬೇಕಂತ ಕೇಸಿ ಹೇಳ್ತಾ ಇದ್ದೀವಿ. ದುರುಪಯೋಗ ಅಂತಂದ್ರೆ ಇದಕ್ಕೆ ದುರ್ಬಳಕೆ ಆಗ್ತಾವ ಅಂತ ಹೇಳಿದ್ರು. ಟ್ವಿಟರ್ ಆಗಿರ್ಬೇಕು, ಫೇಸ್ಬುಕ್ ಫೇಕ್ ಫೇಸ್ಬುಕ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ಅಂತದ ಕ್ರಿಯೇಟ್ ಮಾಡ್ಕೊಂಡು ಏನು ಹಣಗಳನ್ನ ದೋಚ್ತಾರೆ, ಇಲ್ಲೋ ಯಾವುದೇ ಒಂದು ಇದ್ರ ಮುಖಾಂತರ ನಮಗೆ ಕಾಲ್ ಮಾಡ್ತಾರೆ, ಇಂಥದ್ದು ಇದು ನಿಮ್ಗೆ ಲಾಟ್ರಿ ಬಂದಿದೆ, ಇಂಥದ್ದು ಇದಾಗಿತ್ತೆ ಅಂತ ಹೇಳಿ ಕೇಸಿ ಅಂತ ಒಂದು ದುರ್ಬಳಕೆ ಆದೋತ್ನಾಗ ಅವನ್ನ ನಾವು ತೆಗೆದುಕೊಳ್ಬೇಕು ಗಣನೆಗೆ. ನಮಗೆ ಎಷ್ಟು ಬೇಕು ಯಾವ್ದು ಬೇಕು ಅದನ್ನ ಸದ್ಬಳಕೆ ಮಾಡ್ಕೊಂಡು ಈ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸ್ಬೇಕಂತ ಹೇಳ್ತಾ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಈಗ ಹನುಮೇಶ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಬ್ಯೂಟಿಫುಲ್ ಈವ್ನಿಂಗ್ ಟು ಎವ್ರಿ ಒನ್ ಸರ್. ಅಂದ್ರೆ ಜಯಪ್ರಕಾಶ್ ಸರ್ ಆಗಿರ್ಬೋದು, ಕಲಂದರ್ ಸರ್ ಆಗಿರ್ಬೋದು, ಮತ್ತೆ ಇನ್ನು ನನ್ನ ಎಲ್ಲ ಸ್ನೇಹಿತರು ತುಂಬಾ ಅದ್ಭುತವಾಗಿ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಮಾತಾಡಿದ್ರು. ಅದೇ ಮಾರ್ಗವಾಗಿ ನಾನು ಮುಂದೆ ಸಾಗಿ ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತೇನೆ. ಈ ಸಾಮಾಜಿಕ ಜಾಲತಾಣಗಳು ಮನುಷ್ಯನಿಗೆ ಎಷ್ಟು ಅವಶ್ಯಕವಾಗಿವೆ ಅಂದ್ರೆ, ಒಂದು ಇಂದಿನ ಒಂದು ಇತಿಹಾಸವನ್ನು ನೋಡಿದಾಗ ಅಂದ್ರೆ ಇಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರೆ ಅಂದ್ರೆ, ಒಂದು ಸುದ್ದಿ ಅಥವಾ ಅಂದ್ರೆ ಸಮಾಚಾರಗಳು ತಿಳಿಯಬೇಕಾದ್ರೆ ಆ ಪಾರಿವಾಳಗಳ ಮುಖಾಂತರ ಏನಾಗ್ತಿತ್ತು, ಸುದ್ದಿ ರವಾನೆ ಆಗ್ತಿತ್ತು. ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸುದ್ದಿ ರವಾನೆ ಆಗ್ತಿತ್ತು. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಿನ ಒಂದು ತಂತ್ರಜ್ಞಾನ ಏನಾಗ್ತಿದೆ ಅಂದ್ರೆ ಡೆವಲಪ್ಮೆಂಟ್ ಆಗಿದೆ. ಡೆವಲಪ್ಮೆಂಟ್ ಆಗ್ತಿದೆ ಅಂದ್ರೆ ಅನೇಕ ಒಂದು ತಂತ್ರಜ್ಞಾನಗಳು ನಮ್ಮ ದೇಶದಲ್ಲಿ ಇವೆ. ಅವುಗಳಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಜೂಮ್ ಆಪ್ ಆಗಿರ್ಬೋದು, ಅನೇಕ ಆ್ಯಪ್ಗಳು ಏನಾಗಿದೆ ಮನುಷ್ಯನಿಗೆ ಪ್ರಮುಖವಾಗಿ ಇವು ಉಪಯೋಗ ಆಗ್ತವೆ. ಇವುಗಳ ಒಂದು ಸದ್ಬಳಕೆಯನ್ನು ಮಾಡಿಕೊಂಡ್ರೆ ಮನುಷ್ಯ ಹೆಚ್ಚ ಅಂದ್ರೆ ಮುಂದುವರಿತಾನೆ. ಅದರಿಂದ ದುರ್ಬಳಕೆಯಿಂದ ಏನಾಗ್ತಾನೆ, ಮನುಷ್ಯ ಕೂಗ್ತಾನೆ. ಅಂದ್ರೆ ಇವುಗಳನ್ನು ಉಪಯೋಗ ಮಾಡಿಕೊಳ್ಳುವುದು ಮನುಷ್ಯನ ಒಂದು ಕೈಲಿದೆ, ಬಹಳ ಎಚ್ಚರಿಕೆಯಿಂದ ಉಪಯೋಗ ಬೇಕಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಈಗಿನ ಒಂದು ತಂತ್ರಜ್ಞಾನ ಯುಗದಲ್ಲಿ ಅಂದ್ರೆ ಕೋವಿಡ್ ಒಂದು ಸಂದರ್ಭದಲ್ಲಿ ಏನಾಗಿದೆಯಪ್ಪ ಅಂದ್ರೆ ಪ್ರತಿಯೊಬ್ಬರು ಏನಾಗ್ತದೆ ಅಂದ್ರೆ ಒಂದು ಶಿಕ್ಷಣ ಇಲಾಖೆ ಏನ್ ಹೊರಡಿಸಿದೆಯಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳನ್ನು ನಡೆಸುವುದಕ್ಕೋಸ್ಕರ ಜೂಮ್ ಆಪ್ ಅನ್ನು ಬಳಕೆ ಮಾಡ್ತಿದೆ. ಈ ಜೂಮ್ ಆಪ್ ಕೂಡ ಪ್ರಮುಖವಾಗಿ ಬಹಳ ಉಪಯೋಗ ಆಗ್ತಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಸಾಮಾಜಿಕ ಜಾಲತಾಣಗಳಿಗೆ ಮನುಷ್ಯ ಯಾವ ರೀತಿ ಹೊಂದ್ಕೊಂಡಿದ್ದಾನೆ ಅಂದ್ರೆ ಒಂದು ಮಾನವನ ಒಂದು ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಸಾಮಾಜಿಕ ಜಾಲತಾಣಗಳನ್ನು ಬಿಟ್ಟರೆ ಮಾನವನಿಲ್ಲ, ಮಾನವನನ್ನು ಬಿಟ್ಟರೆ ಸಾಮಾಜಿಕ ಜಾಲತಾಣಗಳಿಲ್ಲ ಅನ್ನುವ ಒಂದು ರೀತಿ ವ್ಯಕ್ತವಾಗ್ತಿದೆ. ಅಂದ್ರೆ ಇವೆರಡು ಕೂಡ ಏನಾಗ್ತಿದೆ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ವ್ಯಕ್ತಪಡಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ ಸರ್. ಎಸ್ ಅನಮೇಶ್, ಗುಡ್. ನಮ್ಮ ಟೀಚರ್ ಮಂಜುಳಾ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ. ಬ್ಯೂಟಿಫುಲ್ ಈವ್ನಿಂಗ್ ಸರ್. ಬ್ಯೂಟಿಫುಲ್ ಈವ್ನಿಂಗ್ ಹೇಳಿ. ಸಾಮಾಜಿಕ ಜಾಲತಾಣಗಳು ಎಷ್ಟು ಉಪಯುಕ್ತವೋ ಅಷ್ಟೇ ಅನುಪಯುಕ್ತನೂ ಆಗೋಗಿದೆ ಸರ್. ಈಗ ವಿಧಿ ಇಲ್ಲದೆ ನಾವು ಅದನ್ನ ಉಪಯೋಗಿಸೋದು ಜಾಸ್ತಿ ಆಗಿದೆ. ಕಾರಣ ಕೋವಿಡ್. ಅದಿಲ್ಲ ಅಂದಿದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ತುಂಬಾನೇ ತೊಂದರೆ ಆಗ್ತಿತ್ತು. ಆದ್ರೆ ಕೆಲವು ಮಕ್ಕಳು ತಂದೆ ತಾಯಿಗಳಿಗೆ ನಾವು ಪಾಠ ಕೇಳ್ತಿದ್ದೀವಿ ಅಂತೇಳಿ ಬೇರೆ ನೋಡೋ ಸಾಧ್ಯತೆನೂ ಹೆಚ್ಚಾಗಿದೆ. ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಎರಡು ಇದ್ದೇ ಇರುತ್ತೆ. ಆದ್ರೆ ವಿದ್ಯಾರ್ಥಿಗಳು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಉಪಯೋಗ ಮಾಡ್ಕೋಬೇಕು. ಆದ್ರೆ ಜಾಲತಾಣಗಳಿಂದ ನಮ್ಗೆ ತುಂಬಾನೇ ಉಪಯೋಗ ಇದೆ. ಮಾತ್ರ ಒಂದು 70% ಉಪಯೋಗ ಅಂತಾನೆ ಹೇಳ್ಬೋದು. ಅದಿಲ್ಲ ಅಂದಿದ್ರೆ ಈಗ ನಾವು ಡಿಜಿಟಲ್ ಯುಗದಲ್ಲಿ ನಾವು ಈಗ ಜೀವನ ಮಾಡದೆ ಕಷ್ಟ. ಒಂಥರ ಅವಿನಾಭಾವ ಸಂಬಂಧ ಆಗುತ್ತೆ ಸರ್. ಓಕೆ ಓಕೆ ಮಂಜುಳಾ ಮೇಡಮ್. ನಮ್ ಜೊತೆ ದನ್ನೂರ್ ಅಂತ ಜಮಖಂಡಿಯಿಂದ ಇದ್ದಾರೆ. ಅವರು ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಜಯಪ್ರಕಾಶ್ ಸರ್ ಅವರಿಗೂ ಹಾಗೂ ಇಲ್ಲಿ ಜೂಮ್ ಆ್ಯಪ್ನಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಾನು ಹೇಳೋದಾದ್ರೆ, ನನ್ನ ದನ್ನೂರ್ ಅಂತ ಪರಿಚಯ ಆಗಿದ್ದೆ ಸಾಮಾಜಿಕ ಜಾಲತಾಣಗಳಿಂದ.
ಸುಮಾರು ಕನ್ನಡ ಸುಮಧುರ ಗೀತೆಗಳನ್ನ 50 ಗ್ರೂಪ್ಗಳನ್ನ ಕರ್ನಾಟಕದಲ್ಲಿ ನಾನು ಮಾಡಿದೆ. ಬೇರೆ ದೇಶಗಳಲ್ಲಿ ಕೂಡ ಆ ಹಾಡುಗಳ ಗುಂಪು ಇತ್ತು. ಹೀಗಾಗಿ ದನ್ನೂರು ಅಂತಂದ್ರೆ ಒಂದು ಹಾಡುಗಳನ್ನ ಕೇಳಿಸ್ತಾನೆ ಅನ್ನುವಂತಹ ಒಂದು ಇದಾಯ್ತು. ಹೀಗಾಗಿ ಪರಿಚಯವಾಗಿದ್ದ ಸಾಮಾಜಿಕ ಜಾಲತಾಣಗಳು ಸದ್ಬಳಕೆ ಆಗ್ತಾ ಇದ್ದವೆ. ನನ್ನ ಪ್ರಕಾರ ಜಾಲತಾಣಗಳು ಸಾಮಾಜಿಕ ಜಾಲತಾಣಗಳು ಅಂತಂದ್ರೆ ಒಂದು ಕಡ್ಡಿಪಟ್ಟಣ ಇದ್ದಾಗೆ ಆ ಕಡ್ಡಿಪಟ್ಟಿಗೆಯನ್ನು ತಗೊಂಡು ನಮ್ಮ ಮನೆಯನ್ನ ಒಲೆ ಹಚ್ಚಿ ಊಟವನ್ನು ಮಾಡಬಹುದು, ಅಥವಾ ನಮ್ಮ ಮನೆಗೆ ನಾವೇ ಬೆಂಕಿ ಹಚ್ಕೋಬಹುದು, ಅಥವಾ ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚಬಹುದು. ಸಾಮಾಜಿಕ ಜಾಲತಾಣಗಳಿಂದ ನಾವು ಒಳ್ಳೆ ಕೃತ್ಯಗಳನ್ನು ಮಾಡಬಹುದು, ಕೆಟ್ಟ ಕೃತ್ಯಗಳನ್ನು ಮಾಡಬಹುದು. ಆದ್ರೆ ಅದು ಯಾರು ತಪ್ಪುಗಳನ್ನ ಮಾಡ್ತಾರೋ ಅವ್ರು ಪನಿಷ್ಮೆಂಟ್ ಅನ್ನು ಉಪಯೋಗ ಮಾಡ್ಕೋತಾರೆ. ಆದ್ರೆ ಇವತ್ತು ಸಾಮಾಜಿಕ ಜಾಲತಾಣಗಳು ಇದ್ದಲ್ಲಿದ್ದರಿಂದಲೇ ನಾವು ಜಯಪ್ರಕಾಶ್ ನಾಗತಳ್ಳಿ ಸರ್ ಕಡೆಯಿಂದ ನಾವು ನೇರವಾಗಿ ಮಾತಾಡುವಂತಹ ಒಂದು ಸಂದರ್ಭ ಸಿಕ್ತು. ಹೆಚ್ಚಾಗಿ ಕರ್ನಾಟಕದಲ್ಲಿ ಇರುವಂತಹ ಅನೇಕ ಒಂದು ನಿರೂಪಣೆಯ ಕೌಶಲ್ಯವನ್ನ ಕಲಿಬೇಕಾದಂತಹ ಜನ ಸುಮಾರು ಜನರಿದ್ದಾರೆ. ಆದ್ರೆ ಎಲ್ಲರಿಗೂ ಇಲ್ಲಿ ತರಬೇತಿ ಸಿಗುತ್ತಿದೆ ಅನ್ನುವಂತಹ ಇದು ಇಲ್ಲ. ನೇರವಾಗಿ ನಾವು ಬೆಂಗಳೂರಿಗೆ ಬಂದು ಕಲಿಯಕ್ಕಾಗಲ್ಲ, ಖಂಡಿತವಾಗಿ ಅದನ್ನ ಕಲಿಯಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಲಾಸ್ ಬಳಕೆ ಮಾಡ್ಕೊಂಡು ಇತ್ತು ಕಲಿತು ಮಾಡಕ್ಕಾಗಲ್ಲ. ಸಮೀಪದಿದ್ದವರಿಗೆ ನಿರೂಪಣೆ ಅನ್ನೋದಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹೀಗಾಗಿ ನಿರೂಪಣೆ ಕೌಶಲ್ಯಗಳನ್ನ ಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಕ್ಲಬ್ ಹೌಸ್ ತುಂಬಾ ಫಾಸ್ಟ್ ಆಗಿದೆ. ಜಯಪ್ರಕಾಶ್ ಸರ್ ಅವರು ಕೆಲವು ದಿನಗಳಲ್ಲಿ ಒಂದ್ಸರಿ ಕ್ಲಬ್ ಹೌಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅಂತ, ಯಾಕಂದ್ರೆ ಒಂದೇ ಕ್ಲಬ್ ಹೌಸ್ ನಲ್ಲಿ 1,000-2,000 ಜನ ಸೇರ್ಬೋದು ನಾವು ಎಟ್ ಎ ಟೈಮ್. ಸುಮಾರು ದಿನ ನಾನು ವಿಶ್ವೇಶ್ವರ ಭಟ್ರ ಒಂದು ಈ ಕ್ಲಬ್ ಹೌಸ್ ನಲ್ಲಿ ಸೇರತಾನೆ ಸುಮಾರು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಸೊ ಅದನ್ನ ಕೂಡ ಜಯಪ್ರಕಾಶ್ ಸರ್ ಅವರು ಪ್ರಾರಂಭಿಸ್ಬೇಕಂತ ಒಂದು ವಿನಂತಿ. ಆನಂತರ ಕೇವಲ ವಾಟ್ಸಪ್ ಗ್ರೂಪ್ ನಲ್ಲಿ ನಾವು ಈ ಒಂದು ಸಮಯವನ್ನ ಹೇಗೆ ಪಾಲಿಸಬೇಕು ಅದು ಅನ್ನೋ ನನಗೆ ಅರ್ಥ ಆಗ್ಲಿಲ್ಲ. ನಾನು ಸೇರಿದೆ, ನಾನು ನೇರವಾಗಿ ಬೆಳಿಗ್ಗೆ ಇದೆ ಒಂದು ಸ್ನೇಹಿತರೆ ನಮ್ ಜೊತೆ ಉಮೇಶ್ ಅಂತ ಒಬ್ಬ ಹಳೆ ಸ್ನೇಹಿತರಿದ್ದಾರೆ. ಅವರು ನಮ್ಮ ಜೆಸಿಸ್ ಅಲ್ಲಿ ಪರಿಚಯ ಆಗಿದ್ದು. ಆದ್ರೆ ಈಗ ಒಂದು ಇಂಡಸ್ಟ್ರಿಯಲ್ ಸೇಲ್ಸ್ ಕಾರ್ಪೊರೇಷನ್ ಅಂತ ಒಂದು ಕಂಪನಿ ಮಾಡಿ ಇಂಡಸ್ಟ್ರಿಯಲಿಸ್ಟ್ ಆಗಿ ಒಂದ್ 60 ಜನ ಕೆಲಸನೂ ಕೊಟ್ಬಿಟ್ಟು ಅವರು ಅವ್ರಿಗೆ ಉದ್ಯೋಗದಾತ ಉದ್ಯೋಗದ ಒಡೆಯ ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನ ಕೇಳೋಣ, ಸೋಷಿಯಲ್ ಮೀಡಿಯಾ ಹೇಗೆ ಇವತ್ತು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳಿ ಉಮೇಶ್. ಸರ್, ಇವತ್ತು ಒನ್ಸ್ ಅಪಾನ್ ಎ ಟೈಮ್ ನಮ್ಗೆ ಟಿವಿ ಅಂದ್ರೆ ಬಹಳ ದೂರ ಇತ್ತು. ಆಮೇಲೆ ನಮ್ಗೆ ಬಿಸ್ನೆಸ್, ನಾನು ಕಂಪನಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಪೇಜರ್ ಬಂತು. ಅವಾಗ ಆಲ್ಫಾ ನ್ಯೂಮ್ಯಾರಿಕ್ ಪೇಜರು, ನೆಕ್ಸ್ಟ್ ಮೊಬೈಲು, ಆಮೇಲೆ ಇವಾಗ ಬಂದಿರತಕ್ಕಂಥದ್ದು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇರ್ಬೋದು ಅಥವಾ ಟ್ವಿಟರ್ ಇರ್ಬೋದು, ಮೇಲ್ಸ್ ಇರ್ಬೋದು, ಪ್ರತಿಯೊಂದು ಇವಾಗ ಏನಾಗಿದೆ, ಎವ್ರಿಥಿಂಗ್ ಫಿಂಗರ್ ಟಿಪ್ಸ್ ಅಲ್ಲಿ ಇವಾಗ ಮೆಸೇಜ್ ಸಿಗುತ್ತೆ. ಹಾಗಾಗಿ ಮೋಸ್ಟ್ ಆಫ್ ದ ಬಿಸ್ನೆಸ್ ಇವತ್ತು ಡಿಪೆಂಡ್ ಆನ್ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಹಾಗಾಗಿ ಇಟ್ ಈಸ್ ಎ ಪಾರ್ಟ್ ಆಫ್ ಅವರ್ ಬಿಸ್ನೆಸ್. ಯಾರಾದ್ರೂ ನಮ್ಮ ಇಂಡಿಯಾ ನನ್ನ ಕಂಪನಿ ಬಗ್ಗೆ ಕೇಳಿದ್ರೆ ಫಸ್ಟ್ ನಮ್ಮ ವೆಬ್ಸೈಟ್ ನೋಡಿ ಅಂತೀವಿ, ಆಮೇಲೆ ವೆಬ್ಸೈಟ್ ನೋಡಿದ್ರೆ ಬರಬೇಕು ಅಂತ ರೂಟ್ ಮ್ಯಾಪ್ ಹಾಕೊಳ್ಳಿ ಅಂತೀವಿ. ಸೊ ಎನಿವೇರ್ ಇನ್ ದ ಗ್ಲೋಬಲ್ ನನ್ನ ಕಂಪನಿ ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಅವರು ವೆಬ್ಸೈಟ್ಗೆ ಹೋದ್ರೆ ನಮ್ಮ ಕಂಪನಿ ಬಗ್ಗೆ ತಿಳ್ಕೊಬಹುದು. ಪ್ರಾಡಕ್ಟ್ ಕೂಡ ನಾವು ಇವತ್ತೇನಾದ್ರು ಮಾರ್ಕೆಟಲ್ಲಿ ಏನೋ ಸಸ್ಟೈನಬಿಲಿಟಿ ಸೇಲ್ಸ್ ಮಾಡೋದಿರ್ಬೋದು, ಮಾರ್ಕೆಟ್ ರೀಚ್ ಆಗ್ಬೋದು, ಅದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಟುಡೇ. ಇವತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇರಬೇಕಾಗಿರೋದು ಒನ್ ಆಫ್ ದ ಇನ್ನೋವೇಟೇಬಲ್ ಅಂತ ಹೇಳ್ಬೋದು. 100% ನಮಗೆ ಬೇಕೇ ಬೇಕು ಇವತ್ತು ಜೊತೆಗೆ ಇರಬೇಕು ಅಂತ ಅನ್ಸುತ್ತೆ. ಎಸ್ ಉಮೇಶ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಇನ್ಪುಟ್. ನೀವು ಹೇಳಿದ್ರಿ, ವೆಬ್ಸೈಟ್ ಇಂದ ಹಿಡಿದು ಗೂಗಲ್ ಮ್ಯಾಪ್ ಹಾಕೊಳ್ಳೋದ್ರಿಂದ ಹಿಡಿದು ನಮ್ಮ ಮೊಬೈಲ್ಗಳಲ್ಲಿ ಎಷ್ಟೊಂದು ಆ್ಯಪ್ಗಳು ನಮ್ಮ ಜೀವನನೇ ಆವರಿಸ್ಕೊಂಡ್ಬಿಟ್ಟಿದೆ. ಸ್ನೇಹಿತರೆ, ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ನಿಮ್ಮದಾಗ್ಲಿ, ಅದರಲ್ಲಿ ಏನೋ ಒಂದು ದುರುಪಯೋಗ ಇದೆ, ಸದ್ವಿನಿಯೋಗ ಆಗ್ತಾ ಇಲ್ಲ ಅಂದ್ರೆ ಅದರಿಂದ ದೂರ ಇರೋಣ. ಏನಂತೀರಿ, ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ಈ ವಿಡಿಯೋ ಕೆಳಗಡೆ. ಜಯಪ್ರಕಾಶ್ ನಾಗತಳ್ಳಿ ಯೂಟ್ಯೂಬ್ ಚಾನಲ್ ಅಥವಾ ಬಿಸ್ನೆಸ್ ರಿಸ್ಕ್ ಟೇಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.